ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶುಭಶ್ರೀ ಜೈನ್ ಒತ್ತಡದ ಜೀವನ ಬದಲಾಗುತ್ತಿರುವ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿ ನೈನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಬೆಳೆಯುತ್ತಿರುವ ಆಧುನಿಕತೆ ಹಾಗೂ ನಗರೀಕರಣದ ಭರಾಟೆಯಲ್ಲಿ ಆರೋಗ್ಯದ ಕಾಳಜಿ ಮೂಲೆ ಗುಂಪಾಗ್ತಿದೆ ಅಂಥದ್ರಲ್ಲಿ ಇವತ್ತು ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ಸ್ನ ಬಗ್ಗೆ ತಿಳಿದುಕೊಳ್ಳೋದು ಹೆಚ್ಚು ಮುಖ್ಯ ದೇಹದ ಯಾವುದೇ ಭಾಗ ನಿಶಕ್ತಗೊಳ್ಳೋದು ಅಥವಾ ಪ್ಯಾರಾಲೈಸ್ ಆಗೋದು ಚರ್ಮ ಸೆನ್ಸೇಷನ್ ಕಳೆದುಕೊಳ್ಳೋದು ಇಲ್ಲ ಸೂಜಿ ಚುಚ್ಚಿದಂತಹ ಅನುಭವ ಕಂಡುಬರೋದು ನಡೆದಾಡುವಾಗ ಬ್ಯಾಲೆನ್ಸ್ ಮಿಸ್ ಆಗೋದು ದೃಷ್ಟಿಶಕ್ತಿ ಕುಂದುವುದು ತೊದಲುವಿಕೆ ಹಾಗೂ ಅರ್ಥೈಸಿಕೊಳ್ಳುವಲ್ಲಿ ತೊಡಕು ಇವೆಲ್ಲ ಪಾರ್ಶ್ವವಾಯು ರೋಗದ ಕೆಲವೊಂದಿಷ್ಟು ಪ್ರಮುಖ ಗುಣಲಕ್ಷಣಗಳು ಆದರೆ ಭಯಪಡುವ ಅಗತ್ಯವಿಲ್ಲ ಕೆಲವೊಂದಿಷ್ಟು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಸ್ಟ್ರೋಕ್ಸ್ ಸಮಸ್ಯೆ ಮಾರಣಾಂತಿಕವಾಗಿ ಪರಿಣಮಿಸುವುದನ್ನು ತಡೆಗಡಬಹುದು ಹಾಗಾದರೆ ಸ್ಟ್ರೋಕ್ಸ್ ಸಮಸ್ಯೆ ಕಾಡಲು ಕಾರಣಗಳು ಏನು ಇದಕ್ಕೆ ಮಾರ್ಗೋಪಾಯಗಳು ಏನು ಅಂತ ತಿಳಿಸೋದಿಕ್ಕೆ ಇವತ್ತು ನಾರಾಯಣ ಹಾಸ್ಪಿಟಲ್ನ ವೈದ್ಯರಾದಂತಹ ಉಷಾ ಹುಂಬಿ ನಮ್ಮ ಜೊತೆಗೆ ಇದ್ದಾರೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಏನು ವೀಕ್ಷಕರೇ ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡಿ ಡಾಕ್ಟರ್ ಜೊತೆ ತಾವು ನೇರವಾಗಿ ಮಾತನಾಡಬಹುದು ಡಾಕ್ಟರ್ ಇನ್ನು ಮೊದಲನೇದಾಗಿ ಸ್ಟ್ರೋಕ್ಸ್ ಅಥವಾ ಬ್ರೈನ್ ಅಟ್ಯಾಕ್ ಅಂದರೆ ಏನು ಸ್ಟ್ರೋಕ್ ಅಥವಾ ಬ್ರೈನ್ ಅಟ್ಯಾಕ್ ಅಂತಂದರೆ ಮೆದುಳಿನ ಒಂದು ಭಾಗದ ಜೀವಕೋಶಗಳಿಗೆ ಯಾವಾಗ ರಕ್ತದ ಸರಬರಾಜು ಏರ್ಪೇರಾಗುತ್ತೋ ಆವಾಗ ಆ ಮೆದುಳಿನ ಭಾಗ ಹಾನಿಯಾಗುತ್ತೆ ಅದಕ್ಕೆ ನಾವು ಸ್ಟ್ರೋಕ್ ಅಂತ ಹೇಳ್ತೇವೆ ಈ ಥರ ಆದಾಗ ಮೆದುಳಿನ ಆ ಭಾಗ ನಮ್ಮ ದೇಹದ ಯಾವ ಭಾಗಕ್ಕೆ ಅದು ನಿಯಂತ್ರಣವನ್ನು ಅಂದರೆ ನಮ್ಮ ದೇಹದ ಯಾವ ಭಾಗವನ್ನು ಅದು ನಿಯಂತ್ರಿಸ್ತಾ ಇರುತ್ತೋ ಅದರ ಶಕ್ತಿ ಕಡಿಮೆ ಆಗುತ್ತೆ ಸೊ ಅವಾಗ ಸ್ಟ್ರೋಕ್ನ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತವೆ ಓಕೆ ಡಾಕ್ಟರ್ ಏನು ಸ್ಟ್ರೋಕ್ಸ್ ಅನ್ನೋದನ್ನು ಸಡನ್ ಆಗಿ ಅಟ್ಯಾಕ್ ಆಗುವಂಥದ್ದು ಸೊ ಪ್ರೀವಿಯಸ್ ಆಗಿ ಮೊದಲನೇದಾಗಿ ಏನಾದರೂ ಲಕ್ಷಣಗಳು ಕಂಡು ಬರುತ್ತಾ ಹೇಗೆ ಇದರ ಲಕ್ಷಣ ಹೇಗಿರುತ್ತೆ ಸ್ಟ್ರೋಕ್ನ ಲಕ್ಷಣಗಳು ಅಂತಂದರೆ ಇವಾಗ ನಮ್ಮ ಮೆದುಳಿನ ಯಾವ ಭಾಗಕ್ಕೆ ರಕ್ತದ ಸರಬರಾಜು ಏರ್ಪೇರಾಗುತ್ತೋ ಅದರ ಮೇಲೆ ನಮ್ಮ ಸ್ಟ್ರೋಕ್ನ ಲಕ್ಷಣಗಳು ಕಂಡು ಬರುತ್ತವೆ ಲೈಕ್ ಇವಾಗ ನಾವು ಜನಸಾಮಾನ್ಯರು ಸುಲಭವಾಗಿ ನೆನಪಿರಲಿ ಅಂತ ಹೇಳಿಬಿಟ್ಟು ಒಂದು ಶಾರ್ಟ್ ಫಾರ್ಮ್ ಮಾಡಿದ್ದಾರೆ ಬಿ ಫಾಸ್ಟ್ ಅಂತ ಹೇಳಿಬಿಟ್ಟು ಬಿ ಇ ಎಫ್ ಎ ಎಸ್ ಟಿ ಅಂತ ಬಿ ಅಂತಂದರೆ ಬ್ಯಾಲೆನ್ಸ್ ಕಳ್ಕೊಳ್ಳೋದು ಬ್ಯಾಲೆನ್ಸ್ ಕಳ್ಕೊಳ್ಳೋದು ಅಂದರೆ ಅವರಿಗೆ ಕೂರಕ್ಕೆ ಬರಲ್ಲ ನಿಲ್ಲಕ್ಕೆ ಬರಲ್ಲ ಮತ್ತು ಅವರು ಇಫ್ ಎಟ್ ಆಲ್ ವಿದೌಟ್ ಸಪೋರ್ಟ್ ಅವ್ರು ನಿಂತರು ಅಂತಂದರೆ ಒಂದು ಕಡೆ ಜೋಲಿ ಹೋಗೋದು ಆ ಥರ ಆಗುತ್ತೆ ಇನ್ನು ಇ ಅಂತಂದರೆ ಐ ಪ್ರಾಬ್ಲಮ್ಸ್ ಐ ಪ್ರಾಬ್ಲಮ್ಸ್ ಅಂತಂದರೆ ಅವರಿಗೆ ಎರಡೆರಡು ಕಾಣೋದು ಇಲ್ಲಾಂತಂದರೆ ಒಂದು ಕಡೆ ದೃಷ್ಟಿ ಕಡಿಮೆ ಆಗೋದು ಇಲ್ಲಾಂದರೆ ಎರಡು ಕಡೆಯೇ ಒಂದು ಭಾಗಕ್ಕೆ ಒಂದು ಭಾಗದ ದೃಷ್ಟಿ ಕಡಿಮೆ ಆಗೋದು ಈ ಥರ ಆಗ್ಬೋದು ಮತ್ತು ಫಾಸ್ಟಲ್ಲಿ ಎಫ್ ಅಂತಂದರೆ ಫೇಶಿಯಲ್ ಡಿವಿಯೇಷನ್ ಅಂತ ಫೇಶಿಯಲ್ ಡಿವಿಯೇಷನ್ ಅಂದರೆ ಒಂದು ಕಡೆ ಮುಖ ಸೊಟ್ಟಿಗೆ ಆಗೋದು ಎ ಅಂತಂದರೆ ಆಮ್ ಡ್ರಿಫ್ಟ್ ಅಂತ ಹೇಳ್ತೀವಿ ಆಮ್ ಡ್ರಿಫ್ಟಲ್ಲಿ ಏನಾಗುತ್ತೆ ಅಂದರೆ ಅವರಿಗೆ ಕೈನ ಎತ್ತಕ್ಕೆ ಬರದೇ ಇರೋದು ಇಲ್ಲಾಂದರೆ ಕೈ ಎತ್ತಿದ್ರೆ ಅವ್ರಿಗೆ ತುಂಬ ಹೊತ್ತು ಎತ್ತಿ ಹಿಡಿಯೋಕ್ಕೆ ಆಗದೆ ಇರ್ಬೋದು ಇಲ್ಲ ಕಾಲಲ್ಲಿ ಶಕ್ತಿ ಕಡಿಮೆ ಆಗಿ ಕಾಲು ತುಂಬ ಹೊತ್ತು ಹಿಡಿಯೋಕ್ಕಾಗದೆ ಇರ್ಬೋದು ನಡೆಯಕ್ಕೆ ಬರದೇ ಇರ್ಬೋದು ಆ ಥರ ಇನ್ನು ಎಸ್ ಅಂತಂದರೆ ಸ್ಪೀಚ್ ಡಿಫಿಕಲ್ಟಿ ಅಂತ ಸ್ಪೀಚ್ ಡಿಫಿಕಲ್ಟಿ ಅಂದರೆ ಅವರಿಗೆ ಮಾತು ಆಡಲಿಕ್ಕೆ ಬರದೇ ಇರ್ಬೋದು ಅಂದರೆ ತೊದ್ಲುವಿಕೆ ಇಲ್ಲಾಂದರೆ ಅವರಿಗೆ ಮಾತಾಡಬೇಕು ಅಂತಂದರೆ ಯಾವುದಕ್ಕೆ ಏನು ಸರಿಯಾಗಿ ಮಾತ್ ಸರಿಯಾದ ಉತ್ತರ ಕೊಡಬೇಕು ಆ ಥರ ಗೊತ್ತಾಗದೇ ಇರ್ಬೋದು ಇಲ್ಲಾಂದರೆ ಮಾತೇ ಬರದೇ ಇರ್ಬೋದು ಆ ಥರ ಆಗ್ಬೋದು ಇನ್ನು ಟೀ ಅಂತ ಹೇಳಿದರೆ ಆ ಸಚ್ ಇದು ಟೀ ಅಂದರೆ ಟೈಮು ದಿಸ್ ಇಸ್ ನಾಟ್ ಅಂದರೆ ಇದು ಸ್ಟ್ರೋಕ್ನ ಗುಣಲಕ್ಷಣ ಅಂತಲ್ಲ ಬಟ್ ಏನಾಗುತ್ತೆ ಅಂದರೆ ಜನಸಾಮಾನ್ಯರಿಗೆ ಟೈಮ್ನ ಮಹತ್ವ ಸಮಯದ ಮಹತ್ವ ಗೊತ್ತಿರಲಿ ಅಂತ ಹೇಳಿಬಿಟ್ಟು ಈ ಟೀನ ಈ ಬಿ ಫಾಸ್ಟಲ್ಲಿ ಸೇರಿಸಿಟ್ಟಿದ್ದಾರೆ ಸೊ ಏನಂದರೆ ಟೈಮ್ ಈಸ್ ಬ್ರೇನ ಕನ್ಸೆಪ್ಟು ಜನರಿಗೆಲ್ಲ ಗೊತ್ತಾಗಬೇಕು ನಾವು ಎಷ್ಟು ಬೇಗ ಚಿಕಿತ್ಸೆ ಪಡಿತೀವೋ ಸ್ಟ್ರೋಕ್ ಆದಾಗ ಅಷ್ಟು ಉತ್ತಮ ಅನ್ನೋದು ಅವರಿಗೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಟೀನ ಸೇರಿಸಿದ್ದಾರೆ ಸೊ ಹೀಗೆ ನಮಗೆ ನಮ್ಮ ಮೆದುಳಿನ ಯಾವ ಭಾಗಕ್ಕೆ ರಕ್ತ ಸಂಚಾರ ಏರ್ಪೇರಾಗುತ್ತೋ ಅದರ ಮೇಲೆ ನಮ್ಮ ಸ್ಟ್ರೋಕ್ನ ಲಕ್ಷಣಗಳು ಕಂಡುಬರುತ್ತೆ ಮೇನ್ಲಿ ಸ್ಟ್ರೋಕ್ ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು ಅಂತ ಮೇನ್ಲಿ ಸ್ಟ್ರೋಕ್ ಕಾರಣ ಸ್ಟ್ರೋಕಿಗೆ ಕಾರಣಗಳು ಮುಖ್ಯವಾಗಿ ಎರಡಿದವೆ ಆಯಿತಾ ಸೊ ಒಂದು ಮೆದುಳಿನ ರಕ್ ರಕ್ತನಾಳ ಅದು ಮುಚ್ಕೊಳ್ಳೋದು ಕ್ಲಾಟಿಂದ ಆಗಲಿ ಅಥವಾ ಬೇರೆ ಯಾವುದೋ ಕಾರಣದಿಂದ ಆಗಲಿ ಮೆದುಳಿನ ರಕ್ತನಾಳ ಮುಚ್ಚಿಕೊಂಡು ಸ್ಟ್ರೋಕ್ ಆಗೋದಕ್ಕೆ ನಾವು ಇಸ್ಟಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ ಇನ್ನೊಂದು ಮೆದುಳಿನ ರಕ್ತನಾಳ ಒಡ್ಕೊಂಡ್ಬಿಟ್ಟು ಬಿಟ್ಟು ಏನು ರಕ್ತಸ್ರಾವ ಆಗಿ ಸ್ಟ್ರೋಕ್ ಆಗುತ್ತೋ ಅದಕ್ಕೂ ನಾವು ಹೆಮರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ ಸೊ ಇವುಗಳಿಗೆ ಹಲವಾರು ಕಾರಣಗಳಿವೆ ಒಂದು ಮುಖ್ಯವಾದ ಕಾರಣ ಏನಂತಂದರೆ ವಯಸ್ಸಾಗ್ತಿದ್ದಂಗೆ ಎಥಿರೋಸ್ಕ್ಲೂರೋಸಸ್ ಅಂತ ಆಗುತ್ತೆ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ರಕ್ತನಾಳ ವಯಸ್ಸಾಗ್ತಿದ್ದಂಗೆ ಚಿಕ್ಕದಾಗ್ತಾ ಹೋಗುತ್ತೆ ಇದಕ್ಕೆ ಮುಖ್ಯವಾಗಿ ಹೆಚ್ಚಿಗೆ ಹೆಚ್ಚಿನ ರಕ್ತದೊ ಒತ್ತಡ ಅಂದರೆ ಹೈ ಬಿ ಪಿ ಇದ್ದವರಲ್ಲಿ ಮತ್ತು ಸಕ್ಕರೆ ಕಾಯಿಲೆ ಇದ್ದವರಲ್ಲಿ ಇಲ್ಲ ಕೊಲೆಸ್ಟ್ರಾಲ್ ಏರ್ಪೇರಾದವರಲ್ಲಿ ಈ ಥರ ಎಥ್ರೋಸ್ಕ್ಲಿರೋಸಿಸ್ ಆಗೋದು ಸರ್ವೇ ಸಾಮಾನ್ಯ ಮತ್ತು ತುಂಬ ಬೇಗ ಉಲ್ಬಣಗೊಳ್ಳುತ್ತೆ ಈ ಥರ ಆದಾಗ ನಮಗೆ ಎಸ್ಟಿಮಿಕ್ ಸ್ಟ್ರೋಕ್ ಅಂತ ಹೇಳಿದೆಲ್ಲ ಆ ಥರನೂ ಆಗ್ಬೋದು ಇಲ್ಲಾಂದರೆ ಹೆಮರೇಜಿಕ್ ಸ್ಟ್ರೋಕು ಆಗ್ಬೋದು ಇದಲ್ಲದೆ ಬೇರೆ ಕಾರಣಗಳ ಏನವ ಏನಿದಾವಪ್ಪ ಅಂತಂದರೆ ಒಂದು ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ವ್ಯತ್ಯಾಸ ರಕ್ತ ಇಫೆಟ್ ಆಲ್ ರಕ್ತ ತುಂಬ ಜಾಸ್ತಿ ಹೆಪ್ಪುಗಡ್ತಾ ಇದೆ ಅಂತ ಅಂದ್ಕೊಂಡ್ರೆ ಇಸ್ಟಿಮಿಕ್ ಸ್ಟ್ರೋಕ್ ಆಗ್ಬೋದು ಇಲ್ಲಾಂದರೆ ರಕ್ತ ತುಂಬ ಕಡಿಮೆ ಹೆಪ್ಗಟ್ತಾ ಇದೆ ರಕ್ತ ಹೆಪ್ಗಟ್ಟೋ ಶಕ್ತಿ ಕಡಿಮೆ ಆಗಿದೆ ಅಂತಂದರೆ ಆವಾಗ ಹೆಮರೇಜಿಕ್ ಸ್ಟ್ರೋಕ್ ಆಗ್ಬೋದು ಇನ್ನು ಬೇರೆ ಕಾರಣಗಳು ಅಂದರೆ ರಕ್ತನಾಳದ ತೊಂದರೆ ಇದ್ದಾಗ ರಕ್ತನಾಳದ ತೊಂದರೆ ಅಂದರೆ ವಾಸ್ಕುಲೋಪತಿ ಅಂತ ಹೇಳ್ತೀವಿ ಅದು ಸ್ಟ್ರೋಕ್ ಸ್ಟ್ರೋಕೇ ಒಂದು ಕಾರಣ ಅದಲ್ಲದೆ ರಕ್ತನಾಳಗಳಲ್ಲಿ ಅಂದರೆ ರಕ್ತನಾಳಗಳು ಜನ್ಮತಃ ಸರಿಯಾಗಿ ಬೆಳವಣಿಗೆ ಆಗಿಲ್ಲ ಅಂದರೆ ಆಟಿರೋವಿನಸ್ ಮಾಲ್ಫಾರ್ಮೇಶನ್ಸ್ ಅಂತೀವಿ ಆ ಥರ ಆದಾಗ ಇಲ್ಲ ಕ್ಯಾವನಸ್ ಮಾಲ್ಫಾರ್ಮೇಷನ್ ಕ್ಯಾವನಸ್ ಆ್ಯಂಜಿಯೋಮ ವೀನಸ್ ಆ್ಯಂಜಿಯೊಮ ಈ ಥರ ಎಲ್ಲ ಆದಾಗ ಸ್ಟ್ರೋಕ್ ಆಗ್ಬೋದು ಇನ್ನೊಂದು ಈ ಮೂರು ಕಾರಣ ಆಯಿತು ಅಲ್ಲದೆ ಹೃದಯದ ತೊಂದರೆ ಇದ್ದಾಗ ಇವಾಗ ಫಾರ್ ಎಕ್ಸಾಂಪಲ್ ಹೃದಯ ಬಡತ ಏರ್ಪೇರಾದಾಗ ಏನಾಗತ್ತೆ ಅಂದರೆ ನಮ್ಮ ಹೃದಯದಲ್ಲಿ ರಕ್ತ ನಾಳ್ ರಕ್ತ ಸರಿಯಾಗಿ ಸಂಚಾರ ಆಗದಲ್ಲೇ ಒಂಚೂರು ಅಲ್ಲೇ ಕಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಥರ ಆಗಿದ್ದು ಅಲ್ಲಿ ರಕ್ತ ಕಟ್ಟಿರೋದು ಅದು ಹೃದಯದ ರಕ್ತನಾಳದ ಮುಖಾಂತರ ನಮ್ಮ ಮೆದುಳಿನ ರಕ್ತನಾಳಕ್ಕೆ ಹೋಗ್ಬಿಟ್ಟು ಸ್ಟ್ರೋಕ್ ಆಗ್ಬೋದು ಅದಕ್ಕೆ ನಾವು ಕಾರ್ಡಿಯೋ ಎಂಬಾಲಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ ಇನ್ನು ಅನುವಂಶಿಕವಾಗಿ ಸಹ ಸ್ಟ್ರೋಕ್ ಆಗ್ಬೋದು ಕೆಲವರಲ್ಲಿ ಲೈಕ್ ಫೇಬ್ರಿಸ್ ಡಿಸೀಸ್ ಅಂತ ಹೇಳ್ತೀವಿ ಇಲ್ಲ ಕ್ಯಾಡಸಿಲ್ ಅಂತ ಹೇಳ್ತೀವಿ ಅಂಥದ್ರಲ್ಲಿ ಅನುವಂಶಿಕವಾಗಿ ಸಹ ಸ್ಟ್ರೋಕ್ ಆಗ್ಬೋದು ಈ ಥರ ಹಲವಾರು ಕಾರಣಗಳಿವೆ ಸ್ಟ್ರೋಕ್ ಆಗೋದಕ್ಕೆ ಓಕೆ ಇನ್ನು ಸ್ಟ್ರೋಕ್ನ ಲಕ್ಷಣಗಳು ಕಂಡು ಬಂದ ತಕ್ಷಣ ಜನರು ಏನು ಮಾಡಬೇಕು ಫಸ್ಟ್ಲಿ ಓಕೆ ಸ್ಟ್ರೋಕ್ನ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ರೋಗಿಯನ್ನು ಆಸ್ಪತ್ರೆಗೆ ಸೇರಿಸಬೇಕು ಯಾವುದೇ ರೀತಿಯ ಸ್ಟ್ರೋಕ್ ಆಗಿರಲಿ ತಕ್ಷಣ ಹತ್ತಿರದ ಆಸ್ಪತ್ರೆಗೆ ರೋಗಿಯನ್ನು ದಾಖಲಿಸಬೇಕು ಇವ್ ಇಫ್ ಅಟ್ ಆಲ್ ಲೇಟ್ ಆಯಿತು ಅಂತ ಇಟ್ಕೊಳ್ಳಿ ರೋಗಿಯನ್ನು ನೀವು ಸೇರಿಸಲಿಲ್ಲ ಆಸ್ಪತ್ರೆಗೆ ತಡ ಆಯಿತು ಇಲ್ಲಾಂದರೆ ಸೇರ್ಸೋಕ್ಕೆ ಇಷ್ಟ ಇಲ್ಲ ಅಂತ ಇಟ್ಕೊಳ್ಳಿ ಆ ಥರ ಆದರೆ ಏನಾಗುತ್ತೆ ಮೆದುಳಿನ ಹೆಚ್ಚು ಭಾಗ ಹಾನಿಯಾಗತ್ತೆ ಆ ಥರ ಆದಾಗ ನಾವು ಪೇಷಂಟ್ನ ತಕ್ಷಣ ಗುಣಪಡಿಸೋದು ಕಷ್ಟ ಆಗುತ್ತೆ ಇವಾಗ ನಾನು ಹೇಳ್ದೆ ಹೇಳಿದೆ ನಿಮಗೆ ಎರಡು ಥರ ಸ್ಟ್ರೋಕ್ ಇರುತ್ತೆ ಅಂತ ಒಂದು ಎಸ್ಟಿಮಿಕ್ ಸ್ಟ್ರೋಕ್ ಇರುತ್ತೆ ಇನ್ನೊಂದು ಹೆಮರೇಜಿಕ್ ಸ್ಟ್ರೋಕ್ ಇರುತ್ತೆ ಅಂತ ಇವಾಗ ಎಸ್ಟಿಮಿಕ್ ಸ್ಟ್ರೋಕ್ ಅಂತ ಇದ್ದಾಗ ರಕ್ತನಾಳ ರಕ್ತನಾಳ ಮುಚ್ಕೊಳುತ್ತೆ ಕ್ಲಾಟಿಂದಾಗ ಮುಚ್ಕೊಳ್ಳುತ್ತೆ ಆ ಥರ ಆದಾಗ ಆಲ್ ಪೇಶೆಂಟನ್ನು ನಾಲ್ಕೂವರೆ ಗಂಟೆಗಳ ಒಳಗಾಗಿ ಕರ್ಕೊಂಡು ಬಂದರೆ ನಾವು ಒಂದು ರಕ್ತ ರಕ್ತದ ಕ್ಲಾಟ್ ಕರಗಿಸುವಂಥ ಒಂದು ಇಂಜೆಕ್ಷನನ್ನು ಕೊಡ್ಬೋದು ತಡ ಮಾಡಿದರೆ ಅದು ಕೊಡೋಕ್ಕಾಗಲ್ಲ ಈ ಥರ ಮಾಡ್ದಲ್ಲಿ ರಕ್ತನಾಳ ರಕ್ತದ ಕ್ಲಾಟ್ ಕರಗಿಸುವಂಥ ಇಂಜೆಕ್ಷನ್ ಕೊಟ್ಟಲ್ಲಿ ಮುಚ್ಕೊಂಡಿರುವಂಥ ರಕ್ತನಾಳ ತರ್ಕೊಂಡು ತರ್ಕೊಂಡ್ಬಿಟ್ಟು ರಕ್ತ ಸಂಚಾರ ಮೊದಲಿನಂತೆ ಶುರು ಆಗುತ್ತೆ ಮತ್ತೆ ಅದು ಮೆದುಳಿನ ಜೀವಕೋಶಕ್ಕೆ ಹಾನಿ ಆಗುವುದಿಲ್ಲ ಹಾಗಾಗಿ ಪೇಷಂಟು ತಕ್ಷಣ ಗುಣ ಅಂದರೆ ತಕ್ಷಣ ಅನ್ನೋದ್ರಲ್ಲಿ ಇನ್ನೂ ಸ್ವಲ್ಪ ಬೇಗ ಗುಣ ಆಗೋದ್ರಲ್ಲಿ ಸಹಾಯ ಆಗುತ್ತೆ ಬರೀ ಇಸ್ಟಮಿಕ್ ಸ್ಟ್ರೋಕಲ್ಲೇ ಟೈಮ್ ಇಸ್ ಬ್ರೈನ್ ಅಂತ ಹೇಳ್ತಾರೆ ಅಂತಲ್ಲ ಇವನ್ ಏನಾಗುತ್ತೆ ಅಂದರೆ ಹೆಮರೇಜಿಕ್ ಸ್ಟ್ರೋಕಲ್ಲಿ ಸಹ ನಾವು ತಕ್ಷಣ ಟ್ರೀಟ್ಮೆಂಟ್ ಪಡಿಬೇಕಾಗತ್ತೆ ಯಾಕೆ ಅಂತಂದರೆ ಯೂಶ್ವಲಿ ಹೆಮರೇಜಿಕ್ ಸ್ಟ್ರೋಕು ರಕ್ತದ ಒತ್ತಡ ಹೆಚ್ಚಾಗಿಬಿಟ್ಟು ಆಗಿರುತ್ತೆ ಸೊ ಇವಾಗ ತಕ್ಷಣ ನಾವು ಆಸ್ಪತ್ರೆಗೆ ಸೇರಿಸಿದಲ್ಲಿ ರಕ್ತದೊತ್ತಡ ಕಡಿಮೆ ಮಾಡುವಂಥ ಇಂಜೆಕ್ಷನನ್ನು ಕೊಡ್ಬೋದು ರಕ್ತದೊತ್ತಡ ಕಡಿಮೆ ಇಟ್ಕೊಂಡು ಅಲ್ಲದೆ ಮತ್ತು ಮೆದುಳಿನ ಏನಾಗುತ್ತೆ ರಕ್ತಸ್ರಾವ ಆಗಿರುವಾಗ ಮೆದುಳಿನಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ ಇನ್ಫ್ರಾಕ್ರಿನಲ್ ಪ್ರೆಷರ್ ಜಾಸ್ತಿ ಆಗುತ್ತೆ ಆ ಥರ ಆದಾಗ ನಾವು ರಕ್ತದ ಒತ್ತಡ ಕಡಿಮೆ ಅಂದರೆ ಮೆದುಳಿನಲ್ಲಿ ಒತ್ತಡ ಕಡಿಮೆ ಮಾಡೋಕ್ಕೆ ನಾವು ಕೆಲವೊಂದು ಔಷಧಿಗಳನ್ನು ಇಂಜೆಕ್ಷನ್ಗಳನ್ನು ಕೊಡ್ತೀವಿ ಅಷ್ಟೇ ಅಲ್ಲದೆ ಇಫೆಟೋಲ್ ದೊಡ್ಡ ಪ್ರಮಾಣದಲ್ಲಿ ರಕ್ತಸ್ರಾವ ಆಗಿದೆ ಒಂದು ಮೆದುಳಿನ ಒಂದು ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಕ್ತಸ್ರಾವ ಆಗಿದೆ ಅಂತ ಇಟ್ಕೊಳ್ಳಿ ಆ ಥರ ಆದಾಗ ಆ ಮೆದುಳಿನ ಭಾಗ ಮತ್ತೊಂದು ಭಾಗದ ಮೇಲೆ ಮತ್ತೊಂದು ಕಡೆ ಭಾಗದ ಮೇಲೆ ಒತ್ತುತ್ತೆ ಈ ಥರ ಆದರೆ ಜೀವಕ್ಕೆ ಅಪಾಯ ಇರುತ್ತೆ ಸೊ ಈ ಥರ ಇದ್ದಾಗ ನಾವು ಎಮರ್ಜೆನ್ಸಿ ಇಫೆಟೋಲ್ ಅಡ್ಮಿಟ್ ಮಾಡಿದರೆ ನಾವು ಎಮರ್ಜೆನ್ಸಿ ಕ್ರಿನ್ಯಟಮಿ ಮಾಡ್ಕೊಬೋದು ಹೀಗೆ ಮಾಡಿದ್ರೆ ಜ ಪೇಷಂಟ್ನ ಜೀವ ಉಳಿಸೋಕೆ ಸಹಾಯ ಆಗುತ್ತೆ ಸೊ ಒಟ್ನಲ್ಲಿ ಯಾವುದೇ ರೀತಿಯಾದಂಥ ಸ್ಟ್ರೋಕ್ ಆಗಿರಲಿ ಎಸ್ಟೆಮಿಕ್ ಸ್ಟ್ರೋಕೆ ಆಗಿರಲಿ ಹ್ಯಾಮರೋಜಿಕ್ ಸ್ಟ್ರೋಕೆ ಆಗಿರಲಿ ಪೇಷಂಟನ್ನು ಹತ್ತಿರದ ಆಸ್ಪತ್ರೆಗೆ ಸೇರಿಸಿ ತಕ್ಷಣ ಚಿಕಿತ್ಸೆಗೆ ಒಳಪಡಿಸೋದು ತುಂಬ ಮುಖ್ಯವಾಗುತ್ತೆ ಓಕೆ ಡಾಕ್ಟರ್ ಯೂಶ್ವಲಿ ಒಂದು ಸಲ ಸ್ಟ್ರೋಕ್ ಹೊಡೆದವರಿಗೆ ಮತ್ತೊಮ್ಮೆ ಹೊಡೆಯುವಂಥ ಚಾನ್ಸಸ್ ಏನಾದರೂ ಇರುತ್ತಾ ಹಾಂ ಇರುತ್ತೆ ಇವಾಗ ನೂರು ಜನರಿಗೆ ಸ್ಟ್ರೋಕ್ ಆಗಿದೆ ಅಂತ ಇಟ್ಕೊಳ್ಳಿ ಅದರಲ್ಲಿ ಹತ್ತು ಜನರಿಗೆ ಮತ್ತೊಮ್ಮೆ ಸ್ಟ್ರೋಕ್ ಆಗೋ ಸಾಧ್ಯತೆ ಇರುತ್ತೆ ಇದು ಯಾರಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೋ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಯಾರಲ್ಲಿ ಅಪಕಾರಿ ಅಂಶಗಳು ಇರುತ್ತೋ ಫಾರ್ ಎಕ್ಸಾಂಪಲ್ ಸಕ್ಕರೆ ಕಾಯಿಲೆ ಇರ್ಬೋದು ಹೆಚ್ಚಿನ ರಕ್ತದ ಒತ್ತಡ ಇರ್ಬೋದು ಇಲ್ಲ ಕೊಲೆಸ್ಟ್ರಾಲ್ ಏರ್ಪೇರ್ ಆಗಿರ್ಬೋದು ಇಲ್ಲ ಅವರು ಧೂಮಪಾನ ಮದ್ಯಪಾನ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಇಲ್ಲಾಂದರೆ ವಯಸ್ಸು ಜಾಸ್ತಿ ಆಗಿದೆ ಈ ಥರ ಇದ್ದವರಲ್ಲಿ ಏನಾಗುತ್ತೆ ಈ ಥರ ಅಪಾಯಕಾರಿ ಅಂಶಗಳು ಇದ್ದವರಲ್ಲಿ ಪುನಃ ಸ್ಟ್ರೋಕ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಓಕೆ ನಿಂದಾಗಿ ಜೀವಕ್ಕೆ ಅಪಾಯ ಏನಾದರೂ ಇರುತ್ತಾ ಹೇಗೆ ಯೂಶ್ವಲಿ ಒಂದ್ಸಲ ಸ್ಟ್ರೋಕ್ ಹೊಡಿದ್ರೆ ಸುಮಾರು ಟೈಮ್ ಅವರು ಕೂತಲ್ಲೇ ಇರಬೇಕಾಗುತ್ತೆ ಸೊ ಲೈಫ್ಗೆ ಏನಾದರೂ ಇಫೆಕ್ಟ್ ಆಗುವಂತಹ ಚಾನ್ಸಸ್ ಇರುತ್ತಾ ಹೇಗೆ ಹೌದು ಸ್ಟ್ರೋಕ್ ಆದ್ರೆ ಜೀವಕ್ಕೆ ಅಪಾಯ ಇದೆ ಹಾಗಂತ ಎಲ್ಲರೂ ಸಾಯ್ತಾರೆ ಅಂತಲ್ಲ ಏನಾಗುತ್ತೆ ಅಂದ್ರೆ ಇವಾಗ ನೂರು ಜನರಿಗೆ ಸ್ಟ್ರೋಕ್ ಆಗಿದೆ ಅಂತ ಇಟ್ಕೊಳ್ಳಿ ಅದರಲ್ಲಿ ಹತ್ತು ಪರ್ಸೆಂಟ್ ಜನರಿಗೆ ಸ್ಟ್ರೋಕ್ ಆದಾಗ ಜಿ ಸಾವನ್ನಪ್ಪೋ ಸಾಧ್ಯತೆ ಇರುತ್ತೆ ಅದೇ ಹೇಳಿದೆ ಅಲ್ವಾ ನಿಮಗೆ ಅವರು ಚಿಕಿತ್ಸೆ ಪಡಿಲಿಲ್ಲ ಅಂತ ಇಟ್ಕೊಳ್ಳಿ ಆವಾಗ ಈ ಹತ್ತು ಪರ್ಸೆಂಟನ್ನು ಶೇಕಡಾಂಶ ಇದ್ದಿದ್ದು ಐವತ್ತು ಪರ್ಸೆಂಟ್ ಶೇಕಡಾಂಶವರೆಗೂ ಹೋಗ್ಬೋದು ಸೊ ಚಿಕಿತ್ಸೆ ಇಲ್ಲದಿದ್ದಾಗ ಸುಮಾರು ಐವತ್ತು ಪರ್ಸೆಂಟ್ ಅಷ್ಟು ಜನ ಸ್ಟ್ರೋಕ್ನಿಂದ ಸಾವನ್ನಪ್ಪಬಹುದು ಓಕೆ ಡಾಕ್ಟರ್ ಇನ್ನು ಬಿ ಪಿ ಶುಗರ್ ಕೂಡ ಈ ಸ್ಟ್ರೋಕ್ ಆಗೋದಿಕ್ಕೆ ಮುಖ್ಯ ಕಾರಣ ಆಗುತ್ತಾ ಹೇಗೆ ಹೌದು ಇವಾಗ ಬಿ ಪಿ ಶುಗರ್ ಅಂದ್ರೆ ರಕ್ತದೊತ್ತಡ ಜಾಸ್ತಿ ಆಗ್ತಿದ್ದಂಗೆ ನಾನು ಹೇಳಿದೆ ಅಲ್ವಾ ರಕ್ತ ರಕ್ತದ ಒತ್ತಡ ಜಾಸ್ತಿ ಆಗ್ತಿದ್ದಂಗೆ ಇಟ್ಕೊಳ್ಳಿ ಇಲ್ಲಾಂದ್ರೆ ಸಕ್ಕರೆ ಕಾಯಿಲೆಯಿಂದಾಗಿ ಇಟ್ಕೊಳ್ಳಿ ಇಲ್ಲಾಂದ್ರೆ ಕೊಲೆಸ್ಟ್ರಾಲ್ ಏರ್ ಪೇರ್ ಆಗೋದ್ರಿಂದಾಗಿ ಏನಾಗುತ್ತೆ ಅಂದ್ರೆ ನಮ್ಮ ರಕ್ತ ರಕ್ತನಾಳದಲ್ಲಿ ಎಥ್ರೋಸ್ ಅನ್ನೋದು ಶುರು ಆಗುತ್ತೆ ಮತ್ತೆ ಅದು ಎಸ್ ಎಚ್ ವಯಸ್ಸಾಗ್ತಿದ್ದಂಗೆ ಆಗ್ತಾ ಇರುತ್ತೆ ಬಟ್ ಇವುಗಳಿದ್ದಾಗ ತುಂಬಾ ಬೇಗನೆ ಆಗತ್ತೆ ಮತ್ತು ರಕ್ತದ ಒತ್ತಡ ಹೆಚ್ಚಾದಾಗ ಆ ಚಿಕ್ಕ ಚಿಕ್ಕ ರಕ್ತನಾಳಗಳು ಮೆದುಳಿನಲ್ಲಿರುವಂಥ ಚಿಕ್ಕ ಚಿಕ್ಕ ರಕ್ತನಾಳಗಳು ರಕ್ತ ರಕ್ತಸ್ರಾವ ಆಗ್ಬಹುದು ಇಲ್ಲಾಂದರೆ ಇದು ಹಗುರಾಗಿ ಮುಚ್ಕೊಳ್ತಾ ಮುಚ್ ಮುಚ್ಕೊಳ್ತಾ ರಕ್ತನಾಳ ಅಲ್ಲೇ ಎಸ್ಟಿಮಿಕ್ ಸ್ಟ್ರೋಕ್ ಅಂತಲೂ ಆಗ್ಬೋದು ಓಕೆ ಡಾಕ್ಟರ್ ಪ್ರಿಕಾಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ ಸೊ ಸ್ಟ್ರೋಕ್ ಬರದ ಹಾಗೆ ಏನು ಮಾಡಬೇಕು ಮುಂಜಾಗ್ರತೆ ಏನು ವಹಿಸಬೇಕು ಸ್ಟ್ರೋಕ್ ಬರದ ಹಾಗೆ ಇದು ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಹೇಳಿದ್ ನೀವು ಇವಾಗ ಸ್ಟ್ರೋಕ್ ಬರದೇ ಇದ್ದಾಗೆ ತಡೆಗಟ್ಟೋದು ತುಂಬಾ ಮುಖ್ಯ ಮತ್ತು ಅಷ್ಟೇ ಸುಲಭ ಸಾಧ್ಯ ಇದು ಇದಕ್ಕೆ ನಾವು ಸ್ಟ್ರೋಕ್ನ ವಿಷಯ ಬಂದಾಗ ಇದಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ ಸ್ಟ್ರೋಕ್ ತಡೆಗಟ್ಟೋದು ತುಂಬಾ ಸುಲಭ ಏನಂದರೆ ನಮ್ಮ ಜೀವನ ಶೈಲಿಯನ್ನು ನಾವು ಉತ್ತಮವಾಗಿಸ್ಕೊಳ್ಬೇಕು ಇದಕ್ಕೆ ಆರೋಗ್ಯಕರವಾದ ಆಹಾರ ಸೇವನೆ ಮಾಡಬೇಕು ಅಂದರೆ ಆಹಾರದಲ್ಲಿ ಹೆಚ್ಚಿನ ಹಣ್ಣು ತರಕಾರಿ ಸೇವಿಸಬೇಕು ಮತ್ತು ಕಡಿಮೆ ಅಂದರೆ ಆಹಾರದಲ್ಲಿ ಉಪ್ಪಿನಂಶ ಆಗಲಿ ಸಕ್ಕರೆ ಅಂಶ ಆಗಲಿ ಜಿಡ್ಡಿನ ಅಂಶ ಆಗಲಿ ಕಡಿಮೆ ಮಾಡ್ಕೋಬೇಕು ಮತ್ತು ನಾವು ಎಕ್ಸಸೈಸ್ ರೆಗ್ಯುಲರ್ ಆಗಿ ಮಾಡಬೇಕು ದಿನ ಎವ್ರಿ ಡೇ ಎಕ್ಸಸೈಸ್ ಮಾಡಬೇಕು ದಿನನಿತ್ಯ ಎಕ್ಸಸೈಸ್ ಮಾಡಬೇಕು ಇಫೆಕ್ಟ್ ಆಲ್ ಇದು ಆಗಲ್ಲಪ್ಪ ನಮಗೆ ಕಷ್ಟ ಅಂತ ಅನಿಸಿದರೆ ಕನಿಷ್ಠ ಪಕ್ಷ ವಾರದಲ್ಲಿ ಐದು ದಿವಸದಂತೆ ದಿನಕ್ಕೆ ಅರ್ಧ ಗಂಟೆಯಂತೆ ವ್ಯಾಯಾಮ ಮಾಡಬೇಕಾಗತ್ತೆ ಈ ಥರ ಮಾಡ್ದಲ್ಲಿ ಸ್ಟ್ರೋಕ್ ಸ್ಟ್ರೋ ಸ್ಟ್ರೋಕ್ನ ನಾವು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದು ಅಷ್ಟೇ ಅಲ್ಲದಲೇ ನಾವು ಇವಾಗ ಮೂವತ್ತೈದು ವರ್ಷ ನಂತರ ಮೂವತ್ತೈದು ನಲವತ್ತು ವರ್ಷ ಆಗ್ತಿದ್ದಂಗೆ ನೋಡ್ತೀವಿ ಸ್ಟ್ರೋಕ್ ಎಲ್ಲ ಶುರು ಆಗ್ತಾ ಇದೆ ಸೊ ಈ ಥರ ಇದ್ದಾಗ ನಾವು ಮೂವತ್ತೈದು ವರ್ಷ ಎಲ್ಲ ನಲ್ವತ್ತು ವರ್ಷ ಆಗ್ತಿದ್ದಂಗೆ ಆಸ್ಪತ್ರೆಗೆ ರೆಗ್ಯುಲರ್ಲಿ ಅಂದರೆ ವರ್ಷಕ್ಕೊಮ್ಮೆ ಅಟ್ಲೀಸ್ಟ್ ನಾವು ಸಕ್ಕರೆ ಕಾಯಿಲೆ ಇದೆಯಾ ರಕ್ತದೊತ್ತಡ ಜಾಸ್ತಿ ಆಗಿದೆಯಾ ಹೇಗೆ ಅಂತ ಪರೀಕ್ಷೆ ಮಾಡಿಸ್ಕೋಬೇಕು ರೆಗ್ಯುಲರ್ ಆಗಿ ವರ್ಷಕ್ಕೊಮ್ಮೆ ಮಾಡಿಸಿದ್ರೆ ಸಾಕಾಗತ್ತೆ ಈ ಥರ ಆದರೆ ನಾವು ಅದು ಮೊಳಕೆ ಇದ್ದಾಗಲೇ ಚೂಟ್ಬೇಕು ಅಂತ ಹೇಳ್ತಾರಲ್ಲ ಆ ಥರ ಬ್ಲಡ್ ಪ್ರೆಷರು ಶುಗರು ಈ ಥರ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಶುರು ಆದಾಗಲೇ ನಾವು ಚಿಕಿತ್ಸೆನ ತೊಗೊಂಡು ಸ್ಟ್ರೋಕ್ ಬರದೇ ನೋಡ್ಕೋಬೋದು ಇನ್ನೊಂದು ಇನ್ನೊಂದೇನಪ್ಪ ಅಂತಂದರೆ ಆಲ್ರೆಡಿ ಕೆಲವರಿಗೆ ಸಕ್ಕರೆ ಕಾಯಿಲಿದೆ ಬಿ ಪಿ ಇದೆ ಕೊಲೆಸ್ಟ್ರಾಲ್ ಏರ್ಪೇರಾಗಿದೆ ಸೊ ಅಂಥವರು ರೆಗ್ಯುಲರ್ಲಿ ಡಾಕ್ಟರ್ನ ವಿಸಿಟ್ ಮಾಡಬೇಕು ಮತ್ತು ಅವರು ಕೊಟ್ಟಿರುವಂಥ ಔಷಧಿಗಳನ್ನು ತಪ್ಪದೇ ಸರಿಯಾಗಿ ಸೇವಿಸಬೇಕು ಮಾನಿಟರ್ ಮಾಡ್ಕೋಬೇಕು ಕಂಟ್ರೋಲಲ್ಲಿ ಇದೆಯಾ ಇಲ್ಲವಾ ಅಂತ ಹೇಳಿಬಿಟ್ಟು ಈ ಥರ ಮಾಡೋದ್ರಿಂದ ನಾವು ಮತ್ತೆ ಸ್ಟ್ರೋಕ್ ಬರದೇ ಇದ್ದಾಗೆ ಇಲ್ಲ ಹೊಸ ಹೊಸ ಸ್ಟ್ರೋಕ್ ಆಗದೆ ಇದ್ದಾಗೆ ನೋಡ್ಕೋಬೋದು ಅಷ್ಟೇ ಅಲ್ಲಲ್ಲಿ ಧೂಮಪಾನ ಮದ್ಯಪಾನ ಎಲ್ಲ ಬಿಟ್ಬಿಡಬೇಕು ಎಷ್ಟು ಮಾಡಿದರೆ ನಮ್ಮ ಜೀವನ ಶೈಲಿಯನ್ನು ನಾವು ಉತ್ತಮಗೊಳಿಸ್ಕೊಂಡ್ರೆ ಆಲ್ಮೋಸ್ಟ್ ಸ್ಟ್ರೋಕ್ ಬರದೇ ಇದ್ದಾಗೆ ನೋಡ್ಕೋಬೋದು ಓಕೆ ಡಾಕ್ಟರ್ ತಾವು ಸಾಕಷ್ಟು ಪೇಷಂಟ್ಗಳನ್ನು ನೋಡಿದ್ದೀರಾ ಸೊ ಯಾವ ವಯೋಮಾನದವರಲ್ಲಿ ಜಾಸ್ತಿಯಾಗಿ ಸ್ಟ್ರೋಕ್ ಅನ್ನುವಂಥದ್ದು ಕಾಣಿಸಿಕೊಳ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಂದರೆ ಮೊದಲೆಲ್ಲ ಏನಾಗ್ತಿತ್ತು ಫಿಫ್ಟಿ ಇಯರ್ಸ್ ನಂತರ ಫಿಫ್ಟಿ ಫಿಫ್ಟಿ ಫೈವ್ ಇಯರ್ಸ್ ನಂತರ ಬರ್ತಿತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ಅಂದರೆ ಕೂತ್ಕೊಂಡಲ್ಲೇ ಕೆಲಸ ಮಾಡೋದು ಮತ್ತು ದುಶ್ಚಟಗಳಿಗೆ ಬಲಿಯಾಗೋದು ಈ ಥರ ಎಲ್ಲ ಇರೋದರಿಂದ ಒಂದು ಚಿಕ್ಕ ವಯಸ್ಸಲ್ಲೇ ಶುರು ಆಗ್ಬಿಡುತ್ತೆ ಆಲ್ಮೋಸ್ಟ್ ಲೈಕ್ ಫೋರ್ಟಿ ಫೋರ್ಟಿ ಟು ಫಿಫ್ಟಿ ಇಯರ್ಸಲ್ಲೇ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಇಫ್ ಅಟ್ ಆಲ್ ನಾವು ಫೋರ್ಟಿ ಇಯರ್ಸ್ಗಿಂತ ಕಡಿಮೆ ವಯಸ್ಸಲ್ಲಿ ಬಂದರೆ ಸ್ಟ್ರೋಕಿನ್ ಯಂಗ್ ಅಂತ ಹೇಳ್ತೀವಿ ಬಟ್ ಇವಾಗ ಫೋರ್ಟಿ ಟು ಫಿಫ್ಟಿ ಇಯರ್ಸ್ ಹಾಗೆ ಶುರು ಆಗ್ಬಿಟ್ಟಿದೆ ಇನ್ನು ಚಿಕ್ಕ ವಯಸ್ಸಲ್ಲೂ ಬರ್ಬೋದು ಕೆಲವರಲ್ಲಿ ಓಕೆ ಇನ್ನು ಸ್ಟ್ರೋಕ್ ಅನ್ನುವಂಥದ್ದು ಅಷ್ಟೊಂದು ಮಾರಣಾಂತಿಕ ಕಾಯಿಲೆನಾ ಅಂದರೆ ಸಾಕಷ್ಟು ಜನರು ಪ್ರಾಣ ಕೂಡ ಕಳ್ಕೊಂಡಿರ್ತಾರೆ ಸೊ ಇದು ಮಾರಣಾಂತಿಕ ಕಾಯಿಲೆನಾ ಹೇಗೆ ಅಂತ ಅದೇ ಏನಂದರೆ ಸ್ಟ್ರೋಕ್ ಅಂತಂದರೆ ಇವಾಗ ನಾನು ಹೇಳಿದೆ ನಿಮಗೆ ನೂರು ವರ್ಷಕ್ಕೆ ನೂರು ಜನರಿಗೆ ಸ್ಟ್ರೋಕ್ ಆಗಿದೆ ಅಂತ ಅನ್ಕೊಂಡ್ರೆ ಹತ್ತು ಜನ ಎಟ್ ಲೀಸ್ಟ್ ಸಾಯ್ಬೋದು ಅಂತ ಹೇಳಿದೆ ಇಫ್ ಎಟ್ ಆಲ್ ಅವರು ಚಿಕಿತ್ಸೆ ತೊಗೊಳ್ಳಿಲ್ಲ ಟೈಮ್ಲಿ ಚಿಕಿತ್ಸೆ ತೊಗೊಳಿಲ್ಲ ಅಂತಂದರೆ ಐವತ್ತು ಪರ್ಸೆಂಟಷ್ಟು ಜನ ಸಾವನ್ನಪ್ಪಬೋದು ಸೊ ಎಲ್ಲರೂ ಸಾಯ್ತಾರೆ ಅಂತಲ್ಲ ಬಟ್ ಚಿಕಿತ್ಸೆ ಇಲ್ಲದಿದ್ದಾಗ ಇದರ ದುಷ್ಪರಿಣಾಮಗಳು ಜಾಸ್ತಿ ಆಗುತ್ತೆ ಅಷ್ಟೇ ಅಲ್ಲದೆ ಸ್ಟ್ರೋಕ್ ಮಾರಣಾಂತಿಕ ಅಂತ ನಾವು ಯೋಚನೆ ಮಾಡೋಕ್ಕಿಂತ ಸ್ಟ್ರೋಕ್ನಿಂದ ಆಗುವಂಥ ಡಿಸೇಬಿಲಿಟಿಗಳೇ ಜಾಸ್ತಿ ಸೊ ಡಿಸೇಬಿಲಿಟೀಸ್ ಅಂತಂದರೆ ನಿಮಗೆ ಗೊತ್ತು ಲೈಕ್ ಥರ್ಟಿ ಪರ್ಸೆಂಟಷ್ಟು ಜನ ಏನಾಗತ್ತೆ ಸ್ಟ್ರೋಕ್ ಆದರೆ ಅವರು ಸಪೋರ್ಟ್ ಇಲ್ದಲೆ ಯಾರು ಬೇರೆಯವ್ರ ಮೇಲೆ ಅವಲಂಬನೆ ಇಲ್ದಲೆ ನಡೆಯೋಕ್ಕಾಗಲ್ಲ ಅವ್ರ ಮೇಲೆ ಆಹಾರ ಸೇವನೆಗಾಗಲಿ ನಡ್ಕೊಂಡು ಹೋಗೋಕ್ಕಾಗಲಿ ಎಲ್ಲಾದರೂ ಅಡ್ಡಾಡೋಕ್ಕಾಗಲಿ ಆ ಥರ ಆದರೆ ಅವರಿಗೆ ಸಪೋರ್ಟ್ ಬೇಕಾಗತ್ತೆ ಇವನ್ ಲೈಕ್ ಥರ್ಟಿ ಪರ್ಸೆಂಟ್ ಜನರಲ್ಲಿ ಇನ್ನು ಇಪ್ಪತ್ತು ಪರ್ಸೆಂಟ್ ಜನರು ಏನಾಗುತ್ತೆ ಅಂತಂದರೆ ಸ್ಟ್ರೋಕ್ ಆದರೆ ಅವರು ಬೆಡ್ನಿಂದ ಇಳೋಕ್ಕೆ ಆಗೋಲ್ಲ ಅವ್ರನ್ನ ಹಾಸ್ಪಿಟಲೈಸ್ಡ್ ಇಡಬೇಕಾಗತ್ತೆ ಆ ಥರ ಸೊ ಇಷ್ಟು ಲೈಕ್ ಅಂದ್ರೆ ನೀವು ಬರೀ ಸಾವನ್ ಸಾವು ಸಾವು ಸಂಭವಿಸುತ್ತಾ ಏನು ಅನ್ನೋಕ್ಕಿಂತ ಎಷ್ಟು ಡಿಸೇಬಿಲಿಟೀಸ್ ಅಷ್ಟು ಸಫರಿಂಗ್ ಇಂದ ಅವರು ಜೀವನ ಮಾಡಬೇಕಲ್ಲ ಪೂರ್ತಿ ಜೀವನ ಅನ್ನೋದನ್ನ ನೋಡ್ಕೊಂಡು ನಾವು ಸ್ಟ್ರೋಕ್ನ ತಡೆಗಟ್ಟೋಕ್ಕೆ ಎಲ್ಲ ರೀತಿಯಂತ ಕ್ರಮಗಳನ್ನ ತಗೋಬೇಕಾಗತ್ತೆ ಯೂಶ್ವಲಿ ಸ್ಟ್ರೋಕ್ ಅನ್ನುವಂಥದ್ದು ಬರೀ ಒಂದು ಸೈಡ್ಗೆ ಇಫೆಕ್ಟ್ ಆಗುತ್ತೆ ಒಂದು ಸೈಡ್ ಕಣ್ಣು ಮಂದಾಗೋದು ಕೈ ಬಲ ಕಳ್ಕೊಳ್ಳೋದು ಕಾಲು ಬಳಕ ಬಲ ಕಳ್ಕೊಳ್ಳೋದು ಸೊ ಹೀಗೆ ಒಂದೇ ಸೈಡ್ ಇವಾಗ ಏನಾಗುತ್ತೆ ಅಂದ್ರೆ ನಮ್ಮ ಮೆದುಳಿನ ಒಂದು ಭಾಗಕ್ಕೆ ಒಂದು ಕಡೆಯಿಂದ ರಕ್ತ ಸಂಚಾರ ಆದರೆ ಇನ್ನೊಂದು ಭಾಗಕ್ಕೆ ಅಂದರೆ ಇವಾಗ ಮೆದುಳಿನ ರಕ್ತನಾಳಗಳು ಒಂದು ಕಡೆ ರಕ್ತ ಸಪ್ಲೈ ಮಾಡೋದು ಒಂದು ಕಡೆಯಿಂದ ಹೋಗಿರುತ್ತೆ ಇನ್ನೊಂದು ಕಡೆಯಿಂದ ಇನ್ನೊಂದು ಕಡೆಗೆ ರಕ್ತ ಸಪ್ಲೈ ಮಾಡುವಂಥದ್ದು ಇನ್ನೊಂದು ಕಡೆಯಿಂದ ಹೋಗಿರುತ್ತೆ ಸೊ ಏನಾಗುತ್ತೆ ಇವಾಗ ನಮಗೆ ಬಲಗಡೆಗೆ ಸ್ಟ್ರೋಕ್ ಆದರೆ ಬಲಗಡೆಗೆ ಮೆದಲಲ್ಲಿ ರಕ್ತ ಹೆಪ್ಪುಗಟ್ಟಿದೆ ಅಂತ ಅಂದ್ಕೊಳ್ಳಿ ಇಲ್ಲ ರಕ್ತಸ್ರಾವ ಆಗಿದೆ ಅಂತ ಅಂದ್ಕೊಳ್ಳಿ ಅವಾಗ ನಮ್ಗೆ ನಮ್ಮ ಎಡಗಡೆ ಕೈಕಾಲು ನಿಶ್ಶಕ್ತಿ ಆಗೋದು ಮುಖ ಸೊಟ್ಟುಗಾಗೋದು ಈ ಥರ ಆಗುತ್ತೆ ಅದು ಏನಂದರೆ ಎಲ್ಲಿ ಅಂದರೆ ಮೆದುಳಿನ ಯಾವ ಏರಿಯಾದಲ್ಲಿ ರಕ್ತ ಸಂಚಾರ ಏರ್ಪೇರಾಗಿದೆಯೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಯೂಶ್ವಲಿ ಏನಾಗುತ್ತೆ ಎಲ್ಲ ಕಡೆಗೆ ಒಟ್ಟಿಗೆ ರಕ್ತ ಸಂಚಾರ ಏರ್ಪೇರಾಗೋದು ಆ ಥರ ಆಗೋಲ್ಲ ಆ ಥರ ಆಗೋದಕ್ಕೆ ಅಂದರೆ ಅದು ಯಾವ ಏರಿಯಾದಲ್ಲಿ ಆಗಿರುತ್ತೆ ಕೆಲವೊಂದು ಸತಿ ಬ್ರೈನ್ ಸ್ಟೆಮ್ ಸ್ಟ್ರೋಕ್ಸ್ ಎಲ್ಲ ಆಗಿಬಿಟ್ರೆ ಎರಡು ಕಡೆ ಕಾಲು ಅಫೆಕ್ಟ್ ಆಗೋದು ಆ ಥರ ಆಗಬಹುದು ಬಟ್ ಯೂಶ್ವಲಿ ಏನಾಗುತ್ತೆ ಮುಂದೆ ಆ್ಯಂಟೀರಿಯರ್ ಸರ್ಕುಲೇಷನ್ ಸ್ಟ್ರೋಕ್ಸ್ ಎಲ್ಲ ಆದಾಗ ಏನಾಗುತ್ತೆ ಒಂದು ಕಡೆ ಒಂದು ಕಡೆ ಭಾಗ ಒಂದು ಕಡೆ ಕೈ ಕಾಲು ಬಿದ್ದು ಹೋಗೋದು ಒಂದು ಕಡೆ ಮುಖ ಸುಟ್ಟುಗಾಗೋದು ಈ ಥರ ಆಗುತ್ತೆ ಸೊ ಯಾವ ಏರಿಯಾ ಯಾವ ಮೆದುಳಿನ ಯಾವ ಜೀವ ಯಾವ ಭಾಗದ ಜೀವಕೋಶಕ್ಕೆ ಹಾನಿ ಉಂಟಾಗಿದೆಯೋ ರಕ್ತ ಸಂಚಾರ ಏರ್ಪೇರಾಗ್ಬಿಟ್ಟು ಅದರ ಮೇಲೆ ನಮ್ಮ ಸ್ಟ್ರೋಕ್ ಸ್ಟ್ರೋಕ್ನ ಅಂದರೆ ನ ಲಕ್ಷಣಗಳು ಡಿಪೆಂಡ್ ಆಗುತ್ತೆ ಸ್ಟ್ರೋಕ್ ಹೊಡೆದವರು ಚೇತರಿಸಿಕೊಳ್ಳೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಯೂಶ್ವಲಿ ಯೂಶ್ವಲಿ ಅಂತ ಅಂದರೆ ಇವಾಗ ನೀವು ಯಾವ ತಕ್ಷಣ ಟ್ರೀಟ್ಮೆಂಟ್ ತಗೊಂಡ್ರೆ ಇವಾಗ ನಾನು ಹೇಳಿದೆ ನಿಮಗೆ ನಾಲ್ಕೂವರೆ ಗಂಟೆಗಳ ಒಳಗಾಗಿ ಆಲ್ ಬಂದರೆ ಪೇಷಂಟು ನಾವು ಕೆಲವೊಂದು ಇಂಜೆಕ್ಷನನ್ನು ಕೊಟ್ಟು ರಕ್ತದ ಕ್ಲಾಟನ್ನು ಕರಗಿಸ್ಬೋದು ಅಂತ ಆ ಥರ ಆದಾಗ ತಕ್ಷಣವೇ ಚೇತರಿಸ್ಕೊಬೋದು ಆದರೆ ಆ ಥರ ಆಗಿಲ್ಲ ತಡವಾಗಿ ಬಂದಿದ್ದಾರೆ ಅಂತ ಇಟ್ಕೊಳ್ಳಿ ಆ ಥರ ಆದರೆ ಸುಮಾರು ಐದು ವರ್ ಒಂದು ವರ್ಷದಿಂದ ಐದು ವರ್ಷ ಇಟ್ಕೊಳ್ಳಿ ಚಿಕ್ಕದಾಗಾಗಿದೆ ಸ್ಟ್ರೋಕ್ ಅಂತಂದರೆ ಒಂದು ವರ್ಷದಿಂದ ಐದು ವರ್ಷದಲ್ಲಿ ಅವರು ಸರಿಯಾಗಿ ವ್ಯಾಯಾಮ ಮಾಡ್ತಾ ಇದ್ದಾರೆ ಸ್ಪೀಚ್ ಥೆರಪಿ ಎಲ್ಲ ಮಾಡ್ತಾ ಇದ್ದಾರೆ ಈ ಥರ ಎಲ್ಲ ಕೊಟ್ಟಿರೋ ವ್ಯಾಯಾಮ ಎಲ್ಲ ಅವರು ಹೇಳಿರುವಂಥ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡು ಹೋದರೆ ಒಂದರಿಂದ ಐದು ವರ್ಷದೊಳಗಡೆ ಗುಣ ಆಗೋ ಸಾಧ್ಯತೆ ಇರುತ್ತೆ ತಾವು ಥೆರಪಿ ಬಗ್ಗೆ ಹೇಳ್ತಾ ಇದ್ರಿ ತಮ್ಮಲ್ಲಿ ಯಾವ ರೀತಿಯಾದಂಥ ಥೆರಪಿಗಳು ಲಭ್ಯ ಇರುತ್ತೆ ಸ್ಟ್ರೋಕ್ಗೆ ಸಂಬಂಧಪಟ್ಟಂತೆ ಸ್ಟ್ರೋಕಿಗೆ ಸಂಬಂಧಪಟ್ಟಂತೆ ಇವಾಗ ಕೆಲವೊಂದು ಔಷಧಿಗಳನ್ನ ಕೊಡಬೇಕಾಗತ್ತೆ ರಕ್ತ ಕರಗಿಸುವಂಥ ಔಷಧಿಗಳು ಮತ್ತು ಟ್ಯಾಬ್ಲೆಟ್ ಮುಖಾಂ ಟ್ಯಾಬ್ಲೆಟ್ ಆಗಿಯೂ ಕೊಡ್ಬೋದು ಇಲ್ಲಾಂತಂದರೆ ಈಗ ನಾಲ್ಕೂವರೆ ಗಂಟೆಗಳ ಒಳಗಾಗಿ ಬಂದಾಗ ನಾವು ಇಂಜೆಕ್ಷನ್ ಇಂಜೆಕ್ಷನ್ ರಕ್ತ ರಕ್ತದ ಕ್ಲಾಟ್ ಕರಗಿಸುವಂಥ ಇಂಜೆಕ್ಷನನ್ನು ಕೊಟ್ಟು ಕೊಟ್ಟು ಆವಾಗ ರಕ್ತದ ಕ್ಲಾಟನ್ನು ಕರಗಿಸಿ ಅವ್ರಿಗೆ ಗುಣ ಮಾಡ್ಬೋದು ಸೊ ಬೇರೆ ರೀತಿಯಾದಂಥ ಔಷಧಿಗಳಂದರೆ ಸ್ಟ್ಯಾಟಿನ್ಸ್ ಅಂತ ಹೇಳ್ತೀವಿ ಇವೆಲ್ಲ ಕೊಡ್ಬೋದು ಸೊ ಒತ್ತಡ ಕಡಿಮೆ ಮಾಡೋಕ್ಕೆ ಶುಗರ್ ಸಕ್ಕರೆ ಸಕ್ಕರೆ ಅಂಶ ಕಡಿಮೆ ಮಾಡೋಕ್ಕೆ ಬೇರೆ ಇವೆಲ್ಲ ಟ್ಯಾಬ್ಲೆಟ್ಸ್ಗಳು ಅಂದರೆ ಇವೆಲ್ಲ ಸಪೋರ್ಟಿವ್ ಥೆರಪಿ ಆಗುತ್ತೆ ಸ್ಟ್ರೋಕ್ನಲ್ಲಿ ಬರೀ ಅಂದರೆ ರಕ್ತ ತೆಳು ಮಾಡುವಂಥ ಮಾತ್ರೆ ಅಷ್ಟೇ ಕೊಟ್ಟು ಸುಮ್ಮನೆ ಇರೋಕ್ಕಾಗಲ್ಲ ಸೊ ಶುಗರ್ನ ಕಂಟ್ರೋಲ್ ಮಾಡಬೇಕಾಗತ್ತೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡಬೇಕಾಗತ್ತೆ ಸೊ ಈ ಥರ ಎಲ್ಲ ಟ್ರೀಟ್ಮೆಂಟ್ ಇರುತ್ತೆ ಓಕೆ ಡಾಕ್ಟರ್ ಇನ್ನು ಅನರಿಸಮ್ ಮತ್ತು ಸ್ಟ್ರೋಕ್ ಸಂಬಂಧ ಏನಾದರೂ ಇದೆಯಾ ಹೇಗೆ ಹೌದು ಅನ್ಯೂರಿಸಮ್ ಅಂತಂದರೆ ಇವಾಗ ಏನಾಗುತ್ತೆ ಎನ್ಯೂರಿಸಮ್ನಿಂದ ಆಗುವಂಥ ಸ್ಟ್ರೋಕ್ ಯೂಶ್ವಲಿ ರಕ್ತ ಸ್ರಾವ ಆಗಿ ಆಗುತ್ತೆ ಎನ್ಯೂರಿಸಮ್ ಅಂತಂದರೆ ಅದು ಸರಿಯಾಗಿ ರಕ್ತನಾಳ ಬೆಳವಣಿಗೆ ಆಗಿರಲ್ಲ ಅದು ಒಂದು ಕಡೆ ಉಪ್ಕೊಂಡಿರುತ್ತೆ ರಕ್ತನಾಳ ಆದರೆ ಒಳಗಡೆ ಇರುವಂಥ ಅದು ಟ್ಯೂನಿಕಾ ಮೀಡಿಯಾ ಅಂತ ಹೇಳ್ತೀವಲ್ಲ ಅದು ಸರಿಯಾಗಿ ಬೆಳವಣಿಗೆ ಆಗಿರಲ್ಲ ಇಲ್ಲ ತೆಳ್ಳಗಿರುತ್ತೆ ಆ ಥರ ಇದ್ದಾಗ ಏನಾಗುತ್ತೆ ಅದು ಒಡ್ಕೊಂಡ್ಬಿಟ್ಟು ಅಲ್ಲಿ ರಕ್ತಸ್ರಾವ ಆಗುತ್ತೆ ಸೊ ಎನ್ಯೂರಿಸಮಿಂದ ಸ್ಟ್ರೋಕ್ ಆಗೋ ಸಾಧ್ಯತೆ ಇದ್ದೇ ಇರುತ್ತೆ ಇದಕ್ಕೆ ನಾವು ಅಂದರೆ ಸುಮ್ ಸಬರಾಕ್ಮಾಂಡ್ ಹೆಮರೇಜ್ ಅಂತ ಹೇಳ್ತೀವಿ ಆ ಥರ ಆಗ್ಬೋದು ಸೊ ಇದಕ್ಕೆ ಈ ಥರ ಆದಾಗ ಪೇಶೆಂಟ್ಗೆ ತುಂಬ ತಲೆನೋವು ಬರೋದು ಒಂದೇ ಸತಿ ತಲೆನೋವು ಬರುತ್ತೆ ಇದಕ್ಕೆ ನಾವು ಥಂಡ ಕ್ಲಾಪ್ ಹೆಡೇಕ್ ಅಂತ ಹೇಳ್ತೀವಿ ಅಸಹ್ಯ ಅಂದರೆ ಅಸ್ ಅಸಹನೀಯವಾದ ತಲೆನೋವು ಈ ಥರ ತಲೆನೋವು ಜೀವಮಾನದಲ್ಲಿ ನೋಡಿರಲ್ಲ ಆ ಥರ ತಲೆನೋವು ಬರುತ್ತೆ ಮತ್ತೆ ವಾಂತಿ ಆಗೋದು ಇಲ್ಲ ಕೈ ಕಾಲದಲ್ಲಿ ಶಕ್ತಿ ಕಡಿಮೆ ಆಗೋದು ಇಲ್ಲ ಕಣ್ಣು ಎರಡೆಡಕ್ಕೆ ಕಾಣೋದು ಸೊ ಈ ಥರ ಸ್ಟ್ರೋಕ್ನ ಲಕ್ಷಣಗಳು ಏನೇನು ಹೇಳಿದ್ನೋ ಅದೇ ಥರ ಲಕ್ಷಣಗಳು ಇದರಲ್ಲೂ ಬರುತ್ತೆ ಬಟ್ ಏನಂದರೆ ಥಂಡ ಕ್ಲಾಪ್ ಹೆಡೇಕ್ ಮತ್ತು ಇದೆಲ್ಲ ಮೋಸ್ಟ್ ಕಾಮನ್ ಇರುತ್ತೆ ಸಿಂಪ್ಟಮ್ಸು ತಾವೇ ಹೇಳಿದ್ರಿ ಡಾಕ್ಟರ್ ಬಿ ಪಿ ಶುಗರ್ ಇದ್ದವರಿಗೆ ಸ್ಟ್ರೋಕ್ ಬರುವಂಥ ಚಾನ್ಸಸ್ ಇರುತ್ತೆ ಅಂತ ಬಟ್ ಬಿ ಪಿ ಶುಗರ್ ಇದ್ದರೆ ಸ್ಟ್ರೋಕ್ನ ಪ್ರಮಾಣ ಎಷ್ಟಿರುತ್ತೆ ಇವಾಗ ನೋಡಿ ನಾರ್ಮಲಿ ಏನಂತಂದರೆ ಇವಾಗ ಇಷ್ಟು ಪರ್ಸೆಂಟ್ ಇದೆ ಅಂತ ಇಟ್ಕೊಳ್ಳಿ ಸ್ಟ್ರೋಕ್ ಅಂದರೆ ಫಿಫ್ಟಿ ಇಂಡಿಯಾದಲ್ಲಿ ಇಟ್ಕೊಂಡ್ರೆ ಸುಮಾರು ಸುಮಾರು ಜನರಿಗೆ ಒಂದು ಒನ್ ಫಿಫ್ಟಿ ಮಿಲಿಯನ್ ಜನ ಇದ್ದಾರೆ ಅಂತ ಇಟ್ಕೊಳ್ಳಿ ಅದರಲ್ಲಿ ಸುಮಾರು ಒನ್ ಒನ್ ಮಿಲಿಯನ್ ಜನರಿಗೆ ಅಟ್ಲೀಸ್ಟ್ ಸ್ಟ್ರೋಕ್ ಆಗುತ್ತೆ ಅಂತ ಅನ್ಕೋಬೋದು ಈ ಥರ ಇವಾಗ ಸ್ಟ್ರೋಕ್ ಬಿ ಪಿ ಮತ್ತು ಶುಗರ್ ಇದ್ದವರಲ್ಲಿ ಸುಮಾರು ಮೂರರಿಂದ ನಾಲ್ಕು ಪಟ್ರಷ್ಟು ಸ್ಟ್ರೋಕ್ ಆಗೋ ಸಾಧ್ಯತೆ ಹೆಚ್ಚಿಗೆ ಆಗುತ್ತೆ ಓಕೆ ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ತಾವು ಹೇಳೋದಾದರೆ ತಮ್ಮಲ್ಲಿ ಟ್ರೀಟ್ಮೆಂಟ್ ಪ್ರೊಸೀಜರ್ ಅಂತಂದ್ರೆ ಅದೇ ಇವಾಗ ಎಸ್ಟಿಮಿಕ್ ಸ್ಟ್ರೋಕ್ ಅಂತ ಆಗಿದ್ರೆ ರಕ್ತ ಕರಗಿಸುವಂಥ ಔಷಧಿಗಳನ್ನ ಕೊಡ್ತೀವಿ ಅಂದರೆ ಕೊಲೆಸ್ಟ್ರಾಲ್ ಏರ್ಪೇರಾಗಿರುತ್ತಲ್ವ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಅಂತ ಸ್ಟಾಟಿನ್ಸ್ ಅನ್ನು ಔಷಧಿ ಅವೆಲ್ಲ ಕೊಡ್ತೀವಿ ಅಷ್ಟಲ್ಲದೆ ಶುಗರು ಬ್ಲಡ್ ಪ್ರೆಷರು ಇದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಟ್ರೀಟ್ಮೆಂಟ್ ಹೋಗ್ತಾ ಇರುತ್ತೆ ಅಲ್ಲದೇನು ಹಾರ್ಟಿನ ತೊಂದರೆ ಆಗಿಬಿಟ್ಟು ಸ್ಟ್ರೋಕ್ ಆಗಿರುವಾಗ ಕಾರ್ಡಿಯಾಂಬಾಲಿಕ್ ಸ್ಟ್ರೋಕ್ ಅಂತ ಏನು ಹೇಳಿದ್ವಿ ಆ ಥರ ಆಗಿರುವಾಗ ನಾವು ಅವಾಗಲೂ ರಕ್ತ ಕರಗಿಸುವಂಥ ಔಷಧಿಗಳನ್ನ ಕೊಡ್ತೀವಿ ಅಷ್ಟೇ ಅಲ್ಲೇ ಹಾರ್ಟಿನ ತೊಂದರೆನ ಅಡ್ರಸ್ಟ್ ಮಾಡಬೇಕಾಗೆ ಆಗುತ್ತೆ ಇವಾಗ ವಾಲ್ವಲರ್ ಹಾರ್ಟ್ ಡಿಸೀಸ್ ಇದ್ದರೆ ವಾಲ್ವಲರ್ ಪ್ಲಾಸ್ಟಿ ಮಾಡಬೇಕಾಗತ್ತೆ ಇಲ್ಲ ಎದೆ ಏಪೇರ್ ಆಗಿದ್ದರೆ ಎದೆ ಬಡ್ತ ಸರಿ ಮಾಡೋಕ್ಕೆ ಕೆಲವೊಂದು ಔಷಧಿಗಳನ್ನ ಕೊಡಬೇಕಾಗತ್ತೆ ಆ ಥರ ಮತ್ತು ಇವಾಗ ರಕ್ತ ಆಗಿ ಸ್ಟ್ರೋಕ್ ಆಗಿರುವಾಗ ನಾವು ತಕ್ಷಣ ಅಕ್ಯೂಟ್ ಮ್ಯಾನೇಜ್ಮೆಂಟಲ್ಲಿ ಒಂದು ರಕ್ತದ ಒತ್ತಡ ಕಡಿಮೆ ಮಾಡೋದು ಅದು ತುಂಬ ಪ್ರಾಮುಖ್ಯತೆ ವಹಿಸ್ಕೊಡುತ್ತೆ ಅಷ್ಟಲ್ಲದಲೇ ನಾವು ರಕ್ ಅಂದರೆ ಮೆದುಳಿನಲ್ಲಿ ರಕ್ತದ ಮೆದುಳಿನಲ್ಲಿ ಇಂಟ್ರಲ್ ಪ್ರೆಷರ್ ಏನ್ ಜಾಸ್ತಿ ಆಗಿರುತ್ತೋ ಅದನ್ನ ಕಡಿಮೆ ಮಾಡೋಕ್ಕೆ ಕೆಲವೊಂದು ಔಷಧಿಗಳ್ನ ಕೊಡ್ತೀವಿ ಅಷ್ಟೇ ಅಲ್ಲಲ್ಲಿ ಸ್ಟ್ಯಾಟಿನ್ ಅಂತ ಹೇಳಿದೆ ಅಲ್ವಾ ಕೊಲೆಸ್ಟ್ರಾಲ್ ಏರ್ಪೇರನ್ನು ಕಂಟ್ರೋಲ್ ಮಾಡೋಕ್ಕೆ ಅಂತ ಔಷಧಿ ಕೊಡ್ತೀವಿ ಸೊ ಹೀಗೆ ಯಾವ ಕಾರಣದಿಂದ ಸ್ಟ್ರೋಕ್ ಆಗಿರುತ್ತೆ ಅದ್ರ ಮೇಲೆ ಟ್ರೀಟ್ಮೆಂಟ್ ಡಿಪೆಂಡ್ ಆಗುತ್ತೆ ಇವಾಗ ನೀವು ಸಬರಕ್ ಇವಾಗ ನೀವು ಅನ್ಯೂರಿಸಮಿಂದ ಸ್ಟ್ರೋಕ್ ಆಗುತ್ತಾ ಅಂತ ಕೇಳಿದರೆ ಆ ಥರ ಆಗಿರುವಾಗ ನಾವು ಅನ್ಯೂರಿಸಮ್ ಕ್ಲೋಷರ್ ಮಾಡಬೇಕಾಗುತ್ತೆ ಅನ್ಯೂರಿಸಮ್ ಕ್ಲಿಪ್ಪಿಂಗು ಕಾಯ್ಲಿಂಗು ಆ ಥರ ಮಾಡಿಬಿಟ್ಟು ನಾವು ಅದಕ್ಕೆ ವಿಭಿನ್ನ ರೀತಿಯಂಥ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಸೊ ಯಾವ 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 ಕಾರಣದಿಂದ ಸ್ಟ್ರೋಕ್ ಆಗಿದೆ ಅದರ ಮೇಲೆ ಟ್ರೀಟ್ಮೆಂಟು ಡಿಪೆಂಡ್ ಆಗುತ್ತೆ ಇನ್ನು ಅನ್ಯೂರಿಸಂ ಬಗ್ಗೆ ತಾವು ಹೇಳ್ತಾ ಇದ್ರಿ ಅನ್ಯೂರಿಸಂ ಬಂದು ಕಂಪ್ಲೀಟ್ ಆಗಿ ಹುಷಾರಾಗಿರ್ತಾರೆ ಆ ನಂತರ ಅವರಿಗೆ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇರುತ್ತಾ ಹೌದು ಏನಾಗುತ್ತೆ ಅಂದರೆ ಅದು ಎನ್ಯೂರಿಸಂ ಇವಾಗ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಎನ್ಯೂರಿಸಮ್ನ ನಾವು ಕ್ಲಿಪ್ಪಿಂಗ್ ಮಾಡ್ಕೊಂಡಿಲ್ಲ ಕ್ಲೋಜರ್ ಮಾಡ್ಕೊಂಡಿಲ್ಲ ಕಾಯ್ಲಿಂಗ್ ಮಾಡ್ಕೊಂಡಿಲ್ಲ ಅಂತಂದರೆ ಏನಾಗುತ್ತೆ ಅದು ಮತ್ತೆ ಒಡ್ಕೊಳ್ಳುತ್ತೆ ಅವಾಗ ಸದ್ಯದ ಸದ್ಯದ ಟೈಮಿಗೆ ಅದು ಕ್ಲಿಪ್ಪಿಂಗ್ ಆಗಿದೆ ಕಂಪ್ಲೀಟ್ಲಿ ಟ್ರೀಟ್ಮೆಂಟ್ ಆಗಿದೆ ಅಂಥವರಿಗೆ ಬರುವಂಥ ಚಾನ್ಸಸ್ ಏನಾದರೂ ತುಂಬ ಕಡಿಮೆ ಓಕೆ ಫೇಲಿಯರ್ ಆದರೆ ಮಾತ್ರ ಬರುತ್ತೆ ಪ್ರೊಸೀಜರ್ ಫೇಲಿಯರ್ ಆಯಿತು ಇಲ್ಲಾಂದರೆ ಕ್ಲಿಪ್ ಕಾಯಿಲ್ ಹಾಕಿರೋದು ಡಿಸ್ಪ್ಲೇಸ್ ಆಯಿತು ಕ್ಲಿಪ್ ಡಿಸ್ಪ್ಲೇಸ್ ಆಯಿತು ಅಂದರೆ ಮತ್ತೆ ವಾಪಸ್ ಬರ್ಬೋದು ಸಿಂಪ್ಟಮ್ಸ್ ಇಲ್ಲಾಂದರೆ ಬರೋಲ್ಲ ಓಕೆ ಡಾಕ್ಟರ್ ಸ್ಟ್ರೋಕ್ ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ಹಂಚ್ಕೊಂಡ್ರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೀಕ್ಷಕರೇ ತಾವು ಇನ್ನು ಡಾಕ್ಟರ್ನ ನೇರವಾಗಿ ಭೇಟಿಯಾಗಬೇಕು ಅಂತಾದರೆ ಅಡ್ರೆಸ್ ಪ್ಲೇಸ್ ಇಳಿಸಿದೆ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನಂಬರ್ ಆರು ಏಳು ಮತ್ತು ಎಂಟು ಹದಿನೆಂಟನೇ ಕ್ರಾಸ್ ನಾಲ್ಕನೇ ಮುಖ್ಯ ರಸ್ತೆ ಮಾರ್ಗೋಸಾ ರಸ್ತೆ ಬಿಎಂಟಿಸಿ ಬಸ್ ನಿಲ್ದಾಣ ಮಲ್ಲೇಶ್ವರಂ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಐದು ಐದು ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಸೊನ್ನೆ ಎಂಟು ನಾಲ್ಕು ಸೊನ್ನೆ 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 ಎರಡು ಒಂಬತ್ತು ಸೊನ್ನೆ ಸೊನ್ನೆ ಮತ್ತೊಂದು ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಎರಡು ಒಂಬತ್ತು ಆರು ಆರು ನಾಲ್ಕು ಎಂಟು ಇನ್ನೊಂದು ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಐದು ಎರಡು ಒಂಬತ್ತು ಐದು ಎರಡು ಒಂಬತ್ತು ಇದು ಇವತ್ತಿನ ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿನೈನ್